ಎರಡು ಗಂಟೆಗೂ ಹೆಚ್ಚು ಕಾಲ ರಾಜ್ಯ ಹೆದ್ದಾರಿ ತಡೆದ ಎಬಿವಿಪಿ ವಿದ್ಯಾರ್ಥಿಗಳು ಚಿಕ್ಕೋಡಿ ಪಟ್ಟಣದ ಆರ್ಡಿ ಕಾಲೇಜು ಕ್ಯಾಂಪಸ್ನಲ್ಲಿ ಸುಮಾರು 2000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದು, ಸಂಜೆ ತರಗತಿಗಳು ಮುಗಿದ ನಂತರ ಆರ್ಡಿ ಕಾಲೇಜು ಮುಂಭಾಗದಲ್ಲಿ ಹೆಚ್ಚಾಗಿ ವಾಹನಗಳು ಓಡಾಡುವುದರಿಂದ ವಿದ್ಯಾರ್ಥಿಗಳಿಗೆ ಅಪಘಾತವಾಗುವ ಸಂಭವವಿದ್ದು, ಈಗಾಗಲೇ ಚಿಕ್ಕೋಡಿ ಪಟ್ಟಣದಲ್ಲಿ ರೋಡ್ ಹಂಪ್ಸ್ ಇಲ್ಲದೆ ಕಾರಣ ಅನೇಕ ಅಪಘಾತಗಳಾದ ಉದಾಹರಣೆಗಳಿವೆ. ಆದ ಕಾರಣ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಆರ್ಡಿ ಕಾಲೇಜು ಮುಂಭಾಗದಲ್ಲಿ ವೇಗ ನಿಯಂತ್ರಣಕ್ಕಾಗಿ ಅಡ್ಡವಾಗಿ ರೋಡ್ ಹಂಪ್ಸ್ ಅಳವಡಿಸಬೇಕೆಂದು ಅನೇಕ ಬಾರಿ ಮನವಿ ಮಾಡಿಕೊಂಡರೂ ಸಮಸ್ಯೆ ಬಗೆಹರಿಯದ ಕಾರಣ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಎಬಿವಿಪಿ ಕಾರ್ಯಕರ್ತರು ಹೇಳಿದರು. ಯುವ ನಾಯಕ ಪ್ರಸಾದ್ ಹನಿಮನಾಳ ಮಾತನಾಡಿ, ಈ ಬಗ್ಗೆ ಅನೇಕ ಬಾರಿ ಅಧಿಕಾರಿಗಳಿಗೆ ಭೇಟಿಯಾದಾಗಲೂ ಸಮಸ್ಯೆ ಬಗೆಹರಿದಿಲ್ಲ, ಅಧಿಕಾರಿಗಳು ಬೇಜವಾಬ್ದಾರಿ ತೋರಿಸುತ್ತಿದ್ದಾರೆ. ಚಿಕ್ಕೋಡಿ ನಗರದ ಅನೇಕ ಕಡೆ ಅವೈಜ್ಞಾನಿಕ ರೋಡ್ ಹಂಪ್ಸ್ಗಳಿವೆ, ಆದರೆ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ಸಂಜೆ ಶಾಲೆಗೆ ಹಾಗೂ ಕಾಲೇಜು ಮುಗಿದ ನಂತರ ಅನೇಕ ವಾಹನಗಳು ಓಡಾಡ್ತಿರ್ತವೆ. ವೇಗ ನಿಯಂತ್ರಣಕ್ಕೆ ರೋಡ್ ಹಂಪ್ಸ್ ಇಲ್ಲದೇ ಇರುವುದರಿಂದ ಅಪಘಾತವಾಗುವ ಸಂಭವವಿರುತ್ತದೆ. ಇನ್ನಾದರೂ ಎಚ್ಚೆತ್ತುಕೊಂಡು ಹೆದ್ದಾರಿ ಪ್ರಾಧಿಕಾರ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿ ಆಗ್ರಹಿಸುತ್ತೇನೆ ಎಂದು ಹೇಳಿದರು. ಪ್ರತಿಭಟನೆಯಲ್ಲಿ ಪೊಲೀಸರು, ಕಂದಾಯ ಹಾಗೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ಮಧ್ಯಸ್ಥಿಕೆ ವಹಿಸಿ ವಿದ್ಯಾರ್ಥಿಗಳು ಮನವೊಲಿಸಿ ಹಂಪ್ಸ್ ನಿರ್ಮಾಣ ಮಾಡುವುದಾಗಿ ಹೇಳಿದ ನಂತರ ಪ್ರತಿಭಟನೆ ಕೈಬಿಡಲಾಯಿತು. ನಂತರ ಹಂಪ್ಸ್ ನಿರ್ಮಾಣ ಮಾಡಲಾಯಿತು. ಈ ಸಂದರ್ಭದಲ್ಲಿ ನಗರ ಕಾರ್ಯದರ್ಶಿ ಸೂರಜ್ ಕಿಳ್ಳಿ ಕ್ಷೇತ್ರ, ಎಸ್ಸಿಸಿ ಸದಸ್ಯ ಚಂದ್ರಶೇಖರ ಗುಡಸಿ, ಎಸ್ಸಿಸಿ ಸದಸ್ಯ ಅನೂಪ್ ಪಾಟೀಲ್, ಪ್ರವೀಣ್ ಬಾಬಣ್ಣವರ, ಎಸ್ಸಿಸಿ ಸದಸ್ಯ ಬಿಂದ್ಯಾ ಪಾಟೀಲ್, ಸಂತೋಷ್ ಬಾಳಪ್ಪಗೌಡ ಹಾಗೂ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಹೋರಾಟದಲ್ಲಿ ಭಾಗಿಯಾಗಿದ್ದರು. ಅಪಮಾನ ಸರ್, ಕಮ್ಮಿ ಸರ್, ಮತ್ತೆ ಸರ್ ವಿಶ್ವಾಸ ಮಾಡಿದ್ದೇವನ ಇನ್ನು ನೀವು ಮಾಡಬೇಕು. ಕಾಲೇಜು ಸ್ಕೂಲ ಕಾಲೇಜು ಮುಂದೆ ಕೊಡಬಾರ್ದು ಅಂತ ಹೇಳಿ.